ಬಿಂಡಿಗನವಿಲೆ ಶ್ರೀನಿವಾಸ ಅಯ್ಯಂಗಾರ್ ರಂಗ ಅವರು ಭಾರತೀಯ ಚಿತ್ರೋದ್ಯಮ ಕಂಡ ಅಪರೂಪದ ಸಾಹಸಿ. ಸಿನಿಮಾಗೆ ಮಾತು ಬಂದ ಕಾಲದಿಂದಲೂ ಅವರಿಗೆ ಚಿತ್ರರಂಗದ ನಂಟು. 50ರ ದಶಕದ ಉತ್ತರಾರ್ಧದಲ್ಲಿ ಕನ್ನಡ ಚಿತ್ರ ನಿರ್ಮಾಣಕ್ಕೆ ಇಳಿದ ಅವರು 60-70ರ ದಶಕದಲ್ಲಿ ಕನ್ನಡ ಚಿತ್ರೋದ್ಯಮ ಉಳಿಯಲು ಕಾರಣರಾದವರು. ಸೀಮಿತ ಮಾರುಕಟ್ಟೆಯನ್ನು ನಂಬಿ ಸೊರಗಿದ್ದ ಕನ್ನಡ ಚಿತ್ರರಂಗಕ್ಕೆ ಅದ್ಧೂರಿತನವನ್ನು ತಂದುಕೊಟ್ಟವರಲ್ಲಿ ಮೊದಲಿಗರು. ಅಪಾರ ವೆಚ್ಚದಲ್ಲಿ ಮೊದಲ ವರ್ಣಚಿತ್ರವನ್ನು ಕನ್ನಡ ಜನತೆಗೆ ಸಮರ್ಪಿಸಿದ ಸಾಹಸಿ. ಈ ಅಪ್ರತಿಮ ಸಾಹಸಿ ಜನಿಸಿದ್ದು 1917ರ ನವೆಂಬರ್ 11ರಂದು ಬೆಂಗಳೂರಿನಲ್ಲಿ. ತಂದೆ ಬಿಎಸ್ ಅಯ್ಯಂಗಾರ್ ರವರು ಅಮೆಚೂರ್ ಡ್ರಾಮಾಟಿಕ್ ಅಸೋಸಿಯೇಷನ್ ಸ್ಥಾಪಕರು. ತಂದೆಯ ಪ್ರಭಾವದಿಂದ ರಂಗ ಅವರಿಗೆ ರಂಗಭೂಮಿಯಲ್ಲಿ ಆಸಕ್ತಿ, ಜೊತೆಗೆ ಛಾಯಾಗ್ರಹಣದ ಹುಚ್ಚು. 17 ವರ್ಷದ ರಂಗ ಅವರು ಕಳುಹಿಸಿದ ಚಿತ್ರಗಳು ಲಂಡನ್ನ ರಾಯಲ್ ಸೊಸೈಟಿಯಲ್ಲಿ ಪ್ರದರ್ಶನ ಕಂಡಿದ್ದವು. ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿಯ ಆನರರಿ ಫೆಲೋ ಆಗಿ ಆಯ್ಕೆಯಾದವರು. ಚಲನಚಿತ್ರ ಛಾಯಾಗ್ರಹಣದಲ್ಲಿ ಪರಿಶ್ರಮ ಪಡೆಯುವ ಹಂಬಲದಿಂದ ಮುಂಬೈನ ರಣಜಿತ್ ಸ್ಟುಡಿಯೋಗೆ ಹೋದರು. ಅಲ್ಲಿ 4-5 ಚಿತ್ರಗಳಿಗೆ ಸಹಾಯಕ ಕ್ಯಾಮರಾಮನ್ ಆಗಿ ಕಾರ್ಯನಿರ್ವಹಿಸಿ ಅನುಭವ ಪಡೆದರು. ಹಾಲಿವುಡ್ನ 20th Century Fox ಸಂಸ್ಥೆಯು ಹಿಮಾಲಯದ ಬಗ್ಗೆ ನಿರ್ಮಿಸಿದ ಸಾಕ್ಷ್ಯಚಿತ್ರದ ಸಹ ಛಾಯಾಗ್ರಾಹಕರಾಗಿ ದುಡಿದಿದ್ದರು. ನಂತರ ಮದ್ರಾಸಿಗೆ ಬಂದು ಜೆಮಿನಿ ಸ್ಟುಡಿಯೋನಲ್ಲಿ ಛಾಯಾಗ್ರಾಹಕ ಹುದ್ದೆಗೆ ಸೇರಿಕೊಂಡರು. 1940ರಲ್ಲಿ ಜೆಮಿನಿ ಅವರು ನಿರ್ಮಿಸಿದ ದಾಸಿ ಅಪರಂಜಿ ತಮಿಳು ಚಿತ್ರ ರಂಗ ಅವರು ಸ್ವತಂತ್ರವಾಗಿ ಛಾಯಾಗ್ರಹಣ ನೀಡಿದ ಚಿತ್ರ. ಆನಂತರ ಅಲ್ಲಿ ತಯಾರಾದ ತಮಿಳು ಹಾಗೂ ತೆಲುಗು ಭಾಷೆಯ ಚಿತ್ರಗಳಿಗೆ ಛಾಯಾಗ್ರಾಹಕರಾದರು. ರಂಗ ಅವರು ಲೈಲಾ ಮಜ್ನು ಚಿತ್ರದ ಛಾಯಾಗ್ರಾಹಕರಾಗಿದ್ದಾಗ ಬೆಂಗಳೂರಿನ ಸಮೀಪದ ನಾಯಂಡನಹಳ್ಳಿಯಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಆಟೋಮ್ಯಾಟಿಕ್ ಪ್ರೊಸೆಸಿಂಗ್ ಲ್ಯಾಬ್ ಸ್ಥಾಪಿಸಿದರು. 1942ರಲ್ಲಿ ಸ್ವತಂತ್ರವಾಗಿ ಭಕ್ತ ತುಳಸಿದಾಸ ಚಿತ್ರವನ್ನು ತಮಿಳು ಭಾಷೆಯಲ್ಲಿ ನಿರ್ದೇಶಿಸಿದರು. ಅನಂತರ ಮಾ ಗೋಪಿ ಎಂಬ ಭರ್ಜರಿ ಯಶಸ್ಸು ಸಾಧಿಸಿದ ತೆಲುಗು ಚಿತ್ರ ನಿರ್ಮಿಸಿ ನಿರ್ದೇಶನ ಮಾಡಿದರು. ವಿಕ್ರಮ್ ಸ್ಟುಡಿಯೋ ಲಾಂಛನದಡಿ ಇವರು ತಯಾರಿಸಿದ ಮೊದಲ ಚಿತ್ರ ಭಕ್ತ ಮಾರ್ಕಾಂಡೇಯ. ಇದು ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಏಕಕಾಲಕ್ಕೆ ತಯಾರಾದ ಚಿತ್ರ. ಆನಂತರ 1957ರಲ್ಲಿ ತೆಲುಗು ತಮಿಳು ಭಾಷೆಗಳಲ್ಲಿ ಇವರು ನಿರ್ಮಿಸಿ ನಿರ್ದೇಶನ ಮಾಡಿದ ತೆನಾಲಿ ರಾಮಕೃಷ್ಣ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. 1959ರಲ್ಲಿ ವಿಕ್ರಮ್ ಪ್ರೊಡಕ್ಷನ್ಸ್ ಮೂಲಕ ಮಹಿಷಾಸುರ ಮರ್ದಿನಿಯನ್ನು ನಿರ್ಮಿಸಿದ ರಂಗ ಅವರು ಅದನ್ನು ಹಿಂದಿ ಭಾಷೆಗೆ ದುರ್ಗಾ ಮಾತಾ ಎನ್ನುವ ಹೆಸರಿನಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಿದರು. ರಂಗ ಅವರು ಹೆಚ್ಚಾಗಿ ನಿರ್ಮಿಸಿದ್ದು ಪೌರಾಣಿಕ ಮತ್ತು ಜಾನಪದ ಚಿತ್ರಗಳನ್ನು. ಭಕ್ತ ಮಾರ್ಕಾಂಡೇಯ, ಮಹಿಷಾಸುರ ಮರ್ದಿನಿ, ಚಂದ್ರಹಾಸ, ಮಹಾಸತಿ ಅನಸೂಯ, ಪಾರ್ವತಿ ಕಲ್ಯಾಣ ಚಿತ್ರಗಳಲ್ಲದೆ ಇತಿಹಾಸದ ಹಿನ್ನೆಲೆಯಿದ್ದ ಜಕಣಾಚಾರಿ ಮತ್ತು ಹಾಸ್ಯರತ್ನ ರಾಮಕೃಷ್ಣ ಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿದರು. ಅದಲ್ಲದೆ ಜಿವಿ ಅಯ್ಯರ್ ನಿರ್ದೇಶನದಲ್ಲಿ ದಶಾವತಾರ, ಕಿಲಾಡಿ ರಂಗ, ರಾಜಶೇಖರ, ಬಿ ಎನ್ ಹರಿದಾಸ್ ಅವರ ನಿರ್ದೇಶನದಲ್ಲಿ ಒಡಹುಟ್ಟಿದವರು ಚಿತ್ರಗಳನ್ನು ನಿರ್ಮಿಸಿದರು. ಜೊತೆಗೆ ಸಾಮಾಜಿಕ ಚಿತ್ರಗಳಾದ ಪ್ರತಿಜ್ಞೆ, ಭಲೇ ಬಸವ, ಸಿಡಿಲಮರಿ, ಮಣ್ಣಿನ ಮಗಳು ಮತ್ತು ಬಂಗಾರದ ಬದುಕು ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶನ ಮಾಡಿದರು. ಹಿಂದೆ ತೆಲುಗಿನಲ್ಲಿ ಯಶಸ್ವಿಯಾಗಿದ್ದ ಮಾ ಗೋಪಿ ಚಿತ್ರವನ್ನು 1981ರಲ್ಲಿ ನಿರುಪಮಾ ಆರ್ಟ್ ಸಂಸ್ಥೆಗೆ ಭಾಗ್ಯವಂತ ಹೆಸರಿನಲ್ಲಿ ನಿರ್ದೇಶನ ಮಾಡಿಕೊಟ್ಟರು. ಅಮರಶಿಲ್ಪಿ ಜಕ್ಕನಾಚಾರಿ ಸಂಪೂರ್ಣವಾಗಿ ವರ್ಣದಲ್ಲಿ ತಯಾರಾದ ಮೊದಲನೇ ಚಿತ್ರ. ನಿಲ್ಲು ನೀ, ನಿಲ್ಲು ನೀ, ನಿಲ್ಲು ನೀ, ನೀಲವೇಣಿ
ಕಂಗಳಿನ ಕಾಂತಿಯಲ್ಲಿ ಹೊಂಗನ ಕಾಣ್ಬೆ ರಾಣಿ, ನಿಲ್ಲು ನೀ ನಿಲ್ಲು ನೀ ನೀಲವೇಣಿ. ಇದು ಬಿ ಎಸ್ ರಂಗ ಎಂಬ ಅಪ್ಪಟ ಸಾಹಸಿಯು ನಿರ್ಮಿಸಿದ ಚಿತ್ರಗಳಲ್ಲೇ ಪ್ರಾತಿನಿಧಿಕವೆನಿಸಿದ ಚಿತ್ರ. ಕನ್ನಡ ಚಿತ್ರರಂಗದಲ್ಲಿ ವರ್ಣಚಿತ್ರಕ್ಕೆ ನಾಂದಿ ಹಾಡಿದವರು ಬಿ ಎಸ್ ರಂಗ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯೂ ಸೇರಿದಂತೆ ಒಟ್ಟು 55 ಚಿತ್ರಗಳನ್ನು ನಿರ್ಮಿಸಿರುವ ಬಿ ಎಸ್ ರಂಗ ಅವರು ಅಮರಶಿಲ್ಪಿ ಜಕ್ಕಣಾಚಾರಿ ಹಾಗೂ ತೆಲುಗು ತಮಿಳು ಭಾಷೆಗಳಲ್ಲಿ ನಿರ್ಮಿಸಿದ ತೆನಾಲಿ ರಾಮಕೃಷ್ಣ ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದರು ಹಾಗೂ ಆಂಧ್ರಪ್ರದೇಶದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯು ಇವರಿಗೆ ಲಭಿಸಿದೆ. ಭಾರತದ ಉಪರಾಷ್ಟ್ರಪತಿ ಬಿ ಡಿ ಜತ್ತಿಯವರು ಚಿತ್ರಶಿಲ್ಪಿ ಎಂಬ ಬಿರುದನ್ನಿತ್ತು ಸನ್ಮಾನಿಸಿದ್ದಾರೆ. ಹೀಗೆ ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಪುರಸ್ಕಾರಗಳಿಗೆ ಭಾಜನರಾಗಿರುವ ಇವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗಳ ಸನ್ಮಾನಿತರಾಗಿದ್ದಾರೆ. ಬಿ ಎಸ್ ರಂಗ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಚಿತ್ರ ನಿರ್ಮಾಣವನ್ನು ಕಡಿಮೆ ಮಾಡಿ ಬೆಂಗಳೂರಿನಲ್ಲಿ ವಸಂತ್ ಕಲರ್ ಲ್ಯಾಬೊರೇಟರಿ ಸ್ಥಾಪಿಸಿದರು. ರಂಗ ಅವರದು ಭಕ್ತದ ಉತ್ಸಾಹ, ಅದಮ್ಯವಾದ ಸಾಹಸದಿಂದ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡಿದಿದ್ದಾರೆ. ಕನ್ನಡ ಚಿತ್ರೋದ್ಯಮದ ಪ್ರಾತಸ್ಮರಣೀಯರಲ್ಲಿ ಬಿ ಎಸ್ ರಂಗ ಅವರೂ ಒಬ್ಬರು.